ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಜೋಳದ ರೊಟ್ಟಿನ ಚಪಾತಿ ಥರ ಲಟ್ಟಿಸಿ ಮಾಡೋದನ್ನು ರೆಸಿಪಿ ತೋರಿಸ್ಕೊಡ್ತೀನಿ. ಸೊ ನಾನು ಇಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಸೊ ನೀವು ನಿಮಗೆ ಎಷ್ಟು ಅಳತೆ ಬೇಕೋ ಆ ಕಪ್ಪಲ್ಲಿ ಒಂದು ಕಪ್ಪು ಜೋಳದ ಹಿಟ್ಟು ತೊಗೊಳ್ಳಿ. ಸೊ ಹಿಟ್ಟು ನಾವು ಫಸ್ಟು ಜರಡಿ ಇಟ್ಕೋಬೇಕಾಗತ್ತೆ, ಯಾಕಂದರೆ ಏನಾದರೂ ಕಸ ಇದ್ದರೆ ಇಲ್ಲ ದಪ್ಪ ದಪ್ಪ ಗಂಟಿದ್ರೆ, ಸೊ ಅದೆಲ್ಲ ನಾವು ಜರಡಿ ಹಿಡ್ಕೊಂಡ್ರೆ ನಾವು ಈಸಿಯಾಗಿ ಚಪಾತಿ ಥರ ಲಟ್ಟಿಸ್ಬೋದು ರೊಟ್ಟಿನ. ಇಲ್ಲಾಂದರೆ ಮಿಡಲಲ್ಲೆಲ್ಲ ನಿಮಗೆ ಏನು ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟು ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಸೊ ಈ ಥರ ನಿಮಗೆ ಮಾಡೋದ್ರಿಂದ ಇವಾಗ ನಿಮ್ಗೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ಚಪಾತಿ ಥರ ನೀವು ಜೋಳದ ರೊಟ್ಟಿ ಮಾಡಿಕೊಂಡು ಊಟ ಮಾಡ್ಬೋದು. ಇವಾಗೆಲ್ಲ ತುಂಬ ಜನಕ್ಕೆ ತಟ್ಟೋದು ಅಂದರೆ ಈ ತಟ್ಟೋದು ಅಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಇವಾಗೆಲ್ಲ. ಇನ್ಫ್ಯಾಕ್ಟ್ ನನಗೂ ತಟ್ಟಿ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಸೊ ಈ ಥರ ನಾವು ಮಾಡಿಕೊಂಡ್ರೆ ಜೋಳದ ರೊಟ್ಟಿನ ನಾವು ಡೈಲಿ ಮಾಡಿಕೊಂಡು ಊಟ ಮಾಡ್ಬೋದು ಈ ಥರ ಲಟ್ಟಿಸಿ. ಸೊ ನಾನು ಅದೇ ಕಪ್ಪಲ್ಲಿ ಏನು ಹಿಟ್ಟು ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ ನೀರು ತೊಗೊಂಡು ಬಾಯ್ಲಿಗೆ ಇಡ್ತಾ ಇದ್ದೀನಿ. ಸೊ ಇದು ನೀರು ನಿಮಗೆ ಚೆನ್ನಾಗಿ ಕುದಿಬೇಕಿದು. ಸೊ ಅಲ್ಲಿ ನೀರು ಕುದ್ದಾದಮೇಲೆ ಒಂದು ಸ್ವಲ್ಪ ನೀರಲ್ಲಿ ಒಂದಿಷ್ಟು ಸ್ವಲ್ಪ ಒಂದು ಸ್ಪೂನಷ್ಟು ನೀವು ಜೋಳದ ಹಿಟ್ಟಾಕಿ ಮಿಕ್ಸ್ ಮಾಡಿ ಈ ಥರ ನೀವು ಪೇಸ್ಟ್ ಥರ ಮಾಡ್ಕೊಳ್ಳಿ, ಈ ಥರ ಲಿಕ್ವಿಡಾಗಿ. ಇದು ಏನಕ್ಕೆ ಅಂತಂದರೆ ಯಾವಾಗ ನೀರು ಕಾಯುತ್ತಲ್ಲ ಬಿಸಿನೀರು, ಸೊ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿದ್ರೆ ಹೊಂದ್ಕೊಳ್ಳುತ್ತೆ ಅಂತ, ಹಿಟ್ಟು ಹೊಂದ್ಕೊಳ್ಳುತ್ತೆ ಅಂತ. ಸೊ ಆಮೇಲೆ ನೀವು ಹಿಟ್ಟು ಆ್ಯಡ್ ಮಾಡ್ಬೋದು. ಇವಾಗ ಇದೊಂದು ಸ್ವಲ್ಪ ಮಿಕ್ಸ್ಚರ್ ನೀವು ಇಲ್ಲಿ ಆ್ಯಡ್ ಮಾಡಿದ್ರೆ ಕುದಿಯೋದು ನೋಡಿ, ನೀರು ಚೆನ್ನಾಗಿ ಕುದಿತಾ ಇದೆ, ಆವಾಗ ಆ್ಯಡ್ ಮಾಡಬೇಕು. ಸೊ ಇದು ಇವಾಗ ಏನಂದರೆ ಚೆನ್ನಾಗಿ ಕುದಿಬೇಕಿದು. ನೋಡಿ ಈ ಥರ ಕುದಿಬೇಕಿದು, ಚೆನ್ನಾಗಿ ಕುದಿತಾ ಇದೆ. ಸೊ ಇವಾಗ ನಾವು ಇದಕ್ಕೆ ಜೋಳದ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ರೊಟ್ಟಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೆಗೆದಿಟ್ಕೊಂಡು ಮಿಕ್ಕಿದೆಲ್ಲನೂ ಈ ಥರ ಆ್ಯಡ್ ಮಾಡಿ ಇದಕ್ಕೆ ಬಿಸಿನೀರಿಗೆ. ಸೊ ನಾನು ಅದಿಷ್ಟು ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಸೊ ಆ್ಯಡ್ ಮಾಡಾದಮೇಲೆ ನೋಡಿ ಚೆನ್ನಾಗಿ ಕುದಿತಾ ಇದೆ. ಈಗ ನೀವು ಸ್ಟವ್ ಆಫ್ ಮಾಡಿ. ಸೊ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಅದೇ ಬಿಸಿ ಹಬೆಯಲ್ಲಿ ಹಿಟ್ಟು ಅಂದರೆ ಹೊಂದ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಡಿ. ಒಂದು 5 to 10 minutes ನಾನು ಬಿಟ್ಟಾದಮೇಲೆ ಈ ಥರ ಮಿಕ್ಸ್ ಮಾಡಿದ್ದೀನಿ. ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ, ನಮ್ಗೆ ಅವಾಗ ಬಿಸಿನೂ ಕಮ್ಮಿ ಇರುತ್ತೆ ನಾದ್ಕೊಳ್ಳೋಕ್ಕೆ. ಆಮೇಲೆ ಹಿಟ್ಟು ಸಹ ತುಂಬ ಸಾಫ್ಟಾಗಿ ಜಿಗಿ ಅಂಟ್ಕೊಳ್ಳುತ್ತೆ. ಇಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಪುಟ್ ಲೋಟದಲ್ಲಿ ನಾನು ನೀರು ಮತ್ತು ಒಂದು ಬಟ್ಟೆ ತೊಗೊಂಡಿದ್ದೀನಿ. ಅದು ಕಾಟನ್ ಬಟ್ಟೆ ಇದ್ದರೆ ಒಳ್ಳೆಯದು, ರೊಟ್ಟಿ ಮಾಡಬೇಕಾದ್ರೆ ಮೇಲೆ ಹಂಚ ಮೇಲೆ ರೊಟ್ಟಿ ಹಾಕ್ತಾಗ ನೀರು ಸವರಕ್ಕೆ ಬೇಕಾಗತ್ತೆ ಅದು. ಸೊ ಈ ಥರ ನೀವು ಬಿಸಿನೀರಲ್ಲಿ ಹಿಟ್ಟೆಲ್ಲ ಈ ಥರ ಕಲಿಸ್ಕೊಂಡಾದಮೇಲೆ ಚೆನ್ನಾಗಿ ನಾದಬೇಕು. ನಾನು ಅರ್ಧ ಹಿಟ್ಟು ಮಾತ್ರ ಇಲ್ಲಿ ತೊಗೊಂಡಿದ್ದೀನಿ, ಇನ್ನು ಮಿಕ್ಕಿದ್ದು ಪಾತ್ರೆಯಲ್ಲಿ ಹಾಗೆ ಬಿಟ್ಟಿದ್ದೀನಿ. ಯಾಕಂದರೆ ಅದು ಬಿಸಿ ಇದ್ದಾಗ ಮಾತ್ರ ನಮಗೆ ಚೆನ್ನಾಗಿ ರೊಟ್ಟಿ ಬರೋದು ಮಾಡೋಕ್ಕೆ. ಇವಾಗ ನಾನು ಎಲ್ಲನೂ ಕಲಿಸ್ಕೊಂಡು ಆಮೇಲೆ ನಿಧಾನಕ್ಕೆ ನಾನು ರೊಟ್ಟಿ ಮಾಡಿದ್ರೆ ಲಾಸ್ಟ್ಗೆ ನಿಮಗೆ ರೊಟ್ಟಿ ಚೆನ್ನಾಗಿ ಬರಲ್ಲ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ಅರ್ಧ ಅಲ್ಲಿ ಬಿಟ್ಟಿದ್ದೀನಿ ಪಾತ್ರೆಯಲ್ಲಿ, ಇಲ್ಲಿ ಅರ್ಧ ನಾನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇದಾದಮೇಲೆ ಮತ್ತೆ ಇದೇ ಪ್ರೊಸೀಜರೇ ನಾನು ಅದಕ್ಕೂ ಕಂಟಿನ್ಯೂ ಮಾಡಿ ಮತ್ತೆ ಆವಾಗ ರೊಟ್ಟಿ ತಟ್ಬೋದು, ಸಾರಿ ಲಟ್ಟಿಸ್ಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ನಾದ್ಕೊಬೇಕು. ನೀರು ಬಿಸಿ ಇದ್ದಾಗಲೇ ನಾವು ಚೆನ್ನಾಗಿ ನಾದ್ಕೊಂಬಿಡ್ಬೇಕು, ಆವಾಗ ಮಾತ್ರ ನಮಗೆ ರೊಟ್ಟಿ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಸ್ವಲ್ಪ ಹಿಟ್ಟು ಇವಾಗ ನಾನು ನಾದ್ಕೊತಾ ಇದ್ದೀನಿ. ಸೊ ಇದಿಷ್ಟು ರೊಟ್ಟಿ ಆದಮೇಲೆ
ಅದೇ ಬಿಸಿನೀರಲ್ಲಿ ನಾವೇನು ಹಿಟ್ಟು ಹಾಕಿದ್ದೀವಲ್ಲ ಅದನ್ನು ಸಪ್ರೇಟಾಗಿ ಮತ್ತೆ ನಾದ್ಕೊಂಡು ಮಾಡಬೇಕು. ಸೊ ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ದು ಚಿಕ್ಕ ಚಿಕ್ಕದು ಉಂಡೆಗಳು ಮಾಡಿ ಎತ್ತಿಟ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ನನ್ನ ಸಜೆಷನ್ ಏನು ಅಂದರೆ ಚಿಕ್ಕ ಚಿಕ್ಕದಾಗೆ ಟ್ರೈ ಮಾಡಿ, ಆಮೇಲೆ ನಿಮಗೇನೆ ಗ್ರಿಪ್ ಸಿಗುತ್ತೆ ಮಾಡ್ತಾ ಮಾಡ್ತಾ ಹೋದಾಗ. ಸೊ ಆಗ ನೀವು ದೊಡ್ಡದು ನೀವು ಟ್ರೈ ಮಾಡ್ಬೋದು. ಸೊ ನೀವು ಫಸ್ಟಾಗಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿ, ಚಿಕ್ಕ ಚಿಕ್ಕದು ಉಂಡೆ ಮಾಡಿಕೊಂಡು ಚಿಕ್ಕದಾಗೆ ಸ್ಟಾರ್ಟ್ ಮಾಡಿ. ಸೊ ಇದೆಲ್ಲ ಆಮೇಲೆ ನಾನು ಹಂಚು ಕಾಯೋಕ್ಕಿಟ್ಟಿದ್ದೀನಿ. ಸೊ ಈಗ ರೊಟ್ಟಿ ಲಟ್ಟಿಸ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಒಂಚೂರು ದೊಡ್ಡದಾಗೋವರೆಗೂ ಈ ಥರ ತಟ್ಟಿ, ಒಂಚೂರು ದೊಡ್ಡದಾಗಬೇಕು ಈ ಸೈಜಲ್ಲಿ ಆಗೋ ಥರ ಒಂದು ಅಂಗೈಯಷ್ಟು. ನಾವು ಬಿಸಿಯಲ್ಲಿ ಜಿಗಿಯಲ್ಲಿ ನಾವು ಹಿಟ್ಟು ಕಲಸಿರೋದ್ರಿಂದ ಸೊ ತಟ್ಟಿದಾಗ ಆರಾಮಾಗದು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಯಾವಾಗ ಈ ಸೈಜ್ ಆಗುತ್ತೋ ಆವಾಗ ನೀವು ಲತ್ತುಣಿ ತಗೊಂಡು ನೀವು ಈ ಥರ ಲಟ್ಟಿಸ್ತಾ ಇದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬೋದು. ಆಮೇಲೆ ನೀವು ಬಿಸಿಯಾಗಿ ಅವಾಗಿಂದ ಆವಾಗೇ ಊಟ ಮಾಡ್ತೀವಿ ಬಿಸಿಯಾಗಿ ಅಂತಂದರೆ ನೀವು ಒಂದು ಸ್ವಲ್ಪ ದಪ್ಪ ಮಾಡಿಕೊಂಡು ಮಾಡ್ಬೋದು ಅವಾಗಿಂದ ಅವಾಗೆ. ಸೊ ಈಗ ನೋಡಿ ಚೆನ್ನಾಗಿ ಹಂಚ್ಕಾದಿದೆ, ಹಾಕಿದ ತಕ್ಷಣ ಅಲ್ಲಿ ನಿಮಗೆ ಉಪ್ತಾ ಇದೆ. ಸೊ ಹಾಕಿದ್ಮೇಲೆ ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ನೀರು ತಗೊಂಡು ಫುಲ್ ಅದನ್ನು ಸವರಬೇಕು ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೊಟ್ಟಿ. ಸೊ ನಾನು ಇಲ್ಲಿ ಇನ್ನೊಂದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇದು ಸೇಮ್ ಪ್ರೊಸೀಜರೇ. ಸೊ ಇನಿಷಿಯಲಿ ನೀವು ತಟ್ತೀರ ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ. ಸೊ ಒಂದು ಅಂಗೈಯಷ್ಟು ಆಗೋ ಥರ ಆದಮೇಲೆ ನೀವು ಚಪಾತಿ ಲತ್ತುಣಿ ಅಂತ ಲಟ್ಟಿಸ್ಬಹುದು, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ. ಸೊ ಇವಾಗ ಎಲ್ಲರೂ ಬ್ಯುಸಿ ಇರ್ತಾರೆ, ಬ್ಯುಸಿ ಶೆಡ್ಯೂಲಲ್ಲಿ ನೀವು ಈ ಥರ ಲಟ್ಟಣಿ ಅಂತ ಲಟ್ಟಿಸಿ ಮಾಡಿದ್ರೆ ತುಂಬ ಬೇಗ ಆಗುತ್ತೆ ನೀವು ಚಪಾತಿ ತಟ್ಟಿ ಮಾಡೋದಕ್ಕಿಂತ. ಆಮೇಲೆ ನೀವು ಫ್ರೆಶಾಗಿ ಆವಾಗಿಂದ ಆವಾಗೇ ತಿಂತೀರಾ ಅಂದರೆ ಒಂಚೂರು ದಪ್ಪ ಮಾಡಿಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ ಟೇಸ್ಟು. ಆಮೇಲೆ ಅದು ಒಣಗೋದ್ರೆ ಮಾತ್ರ ನಿಮಗೆ ಅಗಿಯೋಕ್ಕೆ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ. ಸೊ ನಿಮಗೆ ಆಮೇಲೆ ಬೇಕು ಲೇಟಾಗಿ ಒಣಗೋದ್ಮೇಲೂ ನಿಮಗೆ ತಿಂತೀರಾ ಅನ್ನೋ ಥರ ಇದ್ದರೆ ನೀವು ಸಣ್ಣಗೆ ಮಾಡ್ಕೊಳ್ಳಿ, ಕಟ್ಟಕ್ಕೆ ರೊಟ್ಟಿ ಅಂತಾರಲ್ವಾ ಆ ಥರ ಅದಕ್ಕೆ. ಇಲ್ಲ ನಿಮಗೆ ಬಿಸಿಯಾಗೆ ಊಟಕ್ಕಷ್ಟೇ ಬೇಕು ಅಂದರೆ ನೀವು ದಪ್ಪನೇ ಮಾಡಿಕೊಂಡು ತಿನ್ಬೋದು, ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಪಾತಿ ಥರ, ಮಿಡಲಲ್ಲಿ ಎಲ್ಲೂ ಒಂಚೂರು ಏನೂ ಅರಿತಾ ಇಲ್ಲ. ಸೊ ಇದೆಲ್ಲ ಏನು ಅಂದರೆ ಮೇನ್ ಫೋಕಸ್ಸು ಹಿಟ್ಟು ನಾವು ಹೇಗೆ ನಾದ್ತೀವೋ ಹಾಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ, ತುಂಬ ಸಾಫ್ಟ್ ಆಗಿದೆ. ಉಕ್ಕೋತಾ ಇದೆ. ಸೊ ಈ ಥರ ನೀವು ರೊಟ್ಟಿ ಮಾಡ್ಕೋಬೋದು ಮನೆಯಲ್ಲೇ. ನೋಡಿ ಎಷ್ಟು ಚೆನ್ನಾಗಿ ಉಕ್ಕೊತಾ ಇದೆ ಇದು.
ಅವಾಗೇನು ಆ ಕಡೆ ಆಗ್ತಾ ಇರಬೇಕಾದ್ರೆ ಈ ಕಡೆ ನೀವು ಇನ್ನೊಂದು ರೆಡಿ ಮಾಡ್ಕೊಂಡ್ಲೆ ರೇಟ್ಸಿ. ಸೊ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೋದು. ಸೇಮ್ ಇದೇ ಪ್ರೊಸೀಜರಲ್ಲೇ ಜೋಳದ ರೊಟ್ಟಿ ಹೇಗೆ ಮಾಡ್ತೀವೋ ಹಾಗೆ ನಾವು ಸಜ್ಜೆ ರೊಟ್ಟಿಯಿಂದಲೂ ಮಾಡ್ಬೋದು. ಸೊ ಅದನ್ನು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಅದನ್ನು ರೊಟ್ಟಿ ತಟ್ಟಕ್ಕಾಗಿಲ್ಲ ಅಂದರೆ ನೀವು ಈ ಥರ ಲಟ್ಟಿಸ್ಕೊಂಡು ಚಪಾತಿ ಈ ಥರ ಲಟ್ಟಿಸ್ಕೊಂಡು ಈ ಥರ ಮಾಡ್ಬೋದು ಸಜ್ಜೆ ರೊಟ್ಟಿ. ಸೊ ಅದನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಸ್ಪೆಷಲಿ ಶುಗರ್ ಬಿ ಪಿ ಎಲ್ಲ ಇದೆ. ಈ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಎಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಯಾವ ರೀತಿ ಸಿಂಪಲ್ಲಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಜೋಳದ ರೊಟ್ಟಿ ಮಾಡ್ತಾರೆ ಅಂತ. ಕೀಪ್ ವಾಚಿಂಗ್, ಥ್ಯಾಂಕ್ ಯು.